ಅಷ್ಟೇ ಈಗ ರೂಪ ವಿರುದ್ಧ ರೋಹಿಣಿ ಸಿಂಧೂರಿ ಅವರು ಕೂಡ ಅಧಿಕಾರ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ರೂಪ ಅವರು ಅಂತ ಹೇಳಿ ಈಗ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಸಿಟಿ ಸಿವಿಲ್ ಕೋರ್ಟ್ ಗೆ ಒಂದು ಅರ್ಜಿಯನ್ನ ರೋಹಿಣಿ ಸಿಂಧೂರಿ ಅವರು ಸಲ್ಲಿಸಿದ್ದಾರೆ ಡಿ ರೂಪ ವಿರುದ್ಧ ಇದೀಗ ರೋಹಿಣಿ ಅವರು ಕಾನೂನು ಸಮರವನ್ನ ಸಾರ್ಲಿಕ್ಕೆ ಮುಂದಾಗಿರೋದು ಡಿ ರೂಪ ವಿರುದ್ಧ ನಿರ್ಬಂಧಕಾಜ್ಞೆ ಅರ್ಜಿಯನ್ನ ರೋಹಿಣಿ ಅವರು ಸಲ್ಲಿಸಿದ್ದಾರೆ ಸಿಟಿ ಸಿವಿಲ್ ಕೋರ್ಟ್ ನಲ್ಲಿ ಸೋ ರೂಪ ಅವರು ಸೈಬರ್ ವಿಭಾಗದಲ್ಲಿ ಕೆಲಸ ಮಾಡಿದ್ರು ಸೋ ಅಲ್ಲೇ ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ರೂಪ ಅವರು ಸೋ ಅಲ್ಲಿ ದುರ್ಬಳಕೆಯನ್ನ ಮಾಡ್ಕೊಂಡು ಕೆಲವೊಂದಿಷ್ಟು ವಿಚಾರಗಳನ್ನ ಡೇಟಾಗಳನ್ನ ಕದ್ದಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪ ಇದು ಸೋ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಟಿ ಸಿವಿಲ್ ಕೋರ್ಟ್ ಗೆ ಅರ್ಜಿಯನ್ನ ರೋಹಿಣಿ ಸಿಂಧೂರಿ ಅವರು ರೂಪ ವಿರುದ್ಧ ಸಲ್ಲಿಸಿದ್ದಾರೆ ಮೊಬೈಲ್ ನಿಂದ ಕಾನೂನು ಬಾಹಿರವಾಗಿ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಸೋ ಅದು ತಪ್ಪಂತ ಗೊತ್ತಿದ್ರು ಕೂಡ ಸೋ ಆ ರೀತಿಯಾಗಿ ಅವರು ವಿಚಾರಗಳನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ರೋಹಿಣಿ ಅವರ ಪರ ವಕೀಲರು ವಾದವನ್ನ ಮಾಡ್ತಾರೆ ಮೊಬೈಲ್ ನಿಂದ ಕಾನೂನು ಬಾಹಿರವಾಗಿ ಅವರು ಮಾಹಿತಿಗಳನ್ನು ತೆಗೆದುಕೊಂಡಿದ್ದಾರೆ ಸೋ ಇದು ರೋಹಿಣಿ ವಕೀಲರ ವಾದ ರೂಪ ಅವರ ವಿರುದ್ಧ ಅವರು ಏನೋ ಅಲ್ಲಿ ಕ್ರೈಮ್ ಬ್ರಾಂಚ್ ನಲ್ಲಿ ಕೆಲಸ ಮಾಡ್ತಾ ಇದ್ದಂತ ಸಂದರ್ಭದಲ್ಲೂ ಕೂಡ ಸೋ ಕೆಲವೊಂದಿಷ್ಟು ವಿಚಾರಗಳನ್ನು ತಮ್ಮ ಅಧಿಕಾರವನ್ನ ಬಳಸಿಕೊಂಡು ದುರ್ಬಳಕೆ ಮಾಡ್ಕೊಂಡು ಕೆಲವೊಂದಿಷ್ಟು ವಿಚಾರಗಳನ್ನು ಅವರು ಕದ್ದಿದ್ದಾರೆ ಅನ್ನೋ ಗಂಭೀರ ಆರೋಪ ಇದು ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಚೀಫ್ ಮುರಳಿ ಜಾಯಿನ್ ಆಗ್ತಾ ಇದ್ದಾರೆ ಮುರಳಿ ಇದೀಗ ಸಿಟಿ ಸಿವಿಲ್ ಕೋರ್ಟ್ ನಲ್ಲಿ ಇದೀಗ ಒಂದು ಅರ್ಜಿಯನ್ನು ಅಪ್ಲೈ ಮಾಡಿ ಸಲ್ಲಿಸಿದ್ದಾರೆ ರೋಹಿಣಿ ಸಿಂಧೂರಿ ಅವರು ರೂಪ ವಿರುದ್ಧ ಸೋ ಏನ್ ಬೆಳವಣಿಗೆಗಳಾಗಿದೆ ಸದ್ಯದ ಮಟ್ಟಿಗೆ ಈ ವಿಚಾರದಲ್ಲಿ ಖಂಡಿತವಾಗಿಯೂ ಶ್ರುತಿ ಯಾಕೆಂದ್ರೆ ಪ್ರಮುಖವಾಗಿ ಕಳೆದ ಮೂರ್ನಾಲ್ಕು ದಿನಗಳಿಂದ ನಡೆಯುತ್ತ ಒಂದು ಜಡಪಟ್ಟಿ ಏನಿತ್ತು ಜಡಪಟ್ಟಿಗೆ ಒಂದು ತಾರ್ಕಿಕ ಅಂತ್ಯವನ್ನು ತರಬೇಕು ಅಂತೇಳಿ ಜೊತೆಗೆ ಕಾನೂನಾತ್ಮಕವಾಗಿ ಹೋರಾಟನ ಮುಂದುವರಿಸಬೇಕು ಅಂತೇಳಿ ರೋಹಿಣಿ ಸಿಂಧೂರಿ ಅವರಿಗೆ ಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿರುವಂತದ್ದು ಅದರಲ್ಲಿ ಪ್ರಮುಖವಾಗಿ ನಿರ್ಬಂಧಕಾಜ್ಞೆ ಅಂದ್ರೆ ರೋಹಿಣಿ ಸಿಂಧೂರಿ ಅವರ ವಿರುದ್ಧ ರೂಪ ಅವರು ಯಾವ ರೀತಿಯ ಏನು ಫೇಸ್ಬುಕ್ ಅಲ್ಲಿ ಇರ್ಬೋದು ಮಾಧ್ಯಮಗಳ ಮುಂದೆ ಮಾತನಾಡುವಂತದ್ದಿರ್ಬೋದು ಇದು ಯಾವ್ದನ್ನು ಕೂಡ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಅವರು ಒಂದು ನಿರ್ಬಂಧಕಾಜ್ಞೆ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ ಪ್ರಮುಖವಾಗಿ ಇನ್ನೊಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿ ಮತ್ತು ವಾದವನ್ನ ಮಂಡಿಸುವ ಸಂದರ್ಭದಲ್ಲಿ ರೋಹಿಣಿ ಸಿಂಧೂರಿ ಪರ ವಕೀಲರು ವಾದವನ್ನ ಮಂಡಿ ಮಾಡಿದ ಸಂದರ್ಭದಲ್ಲಿ ಒಂದಷ್ಟು ಅನುಮಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಈ ಹಿಂದೆ ರೂಪ ಅವರು ಡಿ ರೂಪ ಐಪಿಎಸ್ ಅವರು ಸೈಬರ್ ಸೆಲ್ ನ ಒಂದು ಮುಖ್ಯಸ್ಥರಾಗಿ ಕೆಲಸವನ್ನ ಮಾಡಿದ್ರು ಸೈಬರ್ ಸೆಲ್ ನ ಮುಖ್ಯಸ್ಥರಾಗಿ ಕೆಲಸವನ್ನ ಮಾಡಿ ಅಧಿಕಾರವನ್ನ ದುರುಪಯೋಗವನ್ನ ಮಾಡಿಕೊಂಡಿದ್ದಾರೆ ಅಂದ್ರೆ ರೋಹಿಣಿ ಸುಂದರಿ ಅವರ ಒಂದಷ್ಟು ಖಾಸಗಿ ಫೋಟೋಗಳೇನು ಫೇಸ್ಬುಕ್ ನಲ್ಲಿ ಅವರೇ ಖುದ್ದಾಗಿ ಪೋಸ್ಟ್ ಅನ್ನ ಮಾಡಿದ್ರು ಆ ಫೋಟೋಗಳನ್ನೆಲ್ಲ ಕೂಡ ಮೊಬೈಲ್ ನ ಹ್ಯಾಕ್ ನ ಮೂಲಕ ಏನು ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ಅವರು ಆರೋಪವನ್ನ ಮಾಡಿರುವಂತದ್ದು ಅಂದ್ರೆ ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ರೂಪ ಅವರು ತನ್ನ ಅಧಿಕಾರವನ್ನು ದುರುಪಯೋಗ ಮಾಡ್ಕೊಂಡಿರುವಂತದ್ದು ಜೊತೆಗೆ ರೋಹಿಣಿ ಸಿಂಧೂರಿ ಅವರ ಖಾಸಗಿ ಫೋಟೋಗಳನ್ನ ಏನು ಕಳವು ಮಾಡಿದ್ದಾರೆ ಅನ್ನುವಂತ ವಿಚಾರ ಇವೆಲ್ಲ ಕೂಡ ಈಗ ಕೋರ್ಟ್ ನಲ್ಲಿ ವಿಚಾರಣೆಗೆ ಬಂದಿರುವಂತದ್ದು ಮತ್ತು ವಾದವನ್ನು ಕೂಡ ಮಂಡನೆ ಮಾಡಿರುವಂತದ್ದು ಇದು ಒಂದು ನಿರ್ಬಂಧಕಾಜ್ಞೆ ವಿಚಾರಕ್ಕೆ ವಕೀಲರು ಒಂದು ವಾದವನ್ನು ಮಂಡನೆ ಮಾಡ್ತಾರೆ ಮತ್ತೆ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆಯನ್ನು ಕೂಡ ಈಗಾಗಲೇ ಫೈಲ್ ಮಾಡೋಕೆ ಪ್ರಯತ್ನಗಳು ನಡೀತದೆ ಬಹುತೇಕ ಅದು ಕೂಡ ಆಗುವಂತ ಸಾಧ್ಯತೆಗಳಿದೆ ಒಂದು ರೂಪವನ್ನ ಸಂಪೂರ್ಣವಾಗಿ ಕಾನೂನಾತ್ಮಕವಾಗಿ ಕಟ್ಟು ಹಾಕುವಂತ ಕೆಲಸವನ್ನ ಈಗ ಸದ್ಯಕ್ಕೆ ಮಾಡ್ತಾ ಇರುವಂತದ್ದು ಶ್ರುತಿ ಕಂಪ್ಲೀಟ್ ಮಾಹಿತಿಗಾಗಿ ನೋಡಿ ಈಗಾಗಲೇ ಒಂದು ಕಡೆ ಮುಖ್ಯ ಕಾರ್ಯದರ್ಶಿಯವರು ವಾರ್ನಿಂಗ್ ಮಾಡಿದ್ರು ಕೂಡ ರೂಪ ಅವರು ಚೌಕಟ್ಟು ಮೀರಿ ಮಾತನಾಡ್ತಾ ಇದ್ದಾರೆ ಹಾಗಾಗಿ ಅವರ ವಿರುದ್ಧ ನಿರ್ಬಂಧಕಾಜ್ಞೆ ಜಾರಿ ಮಾಡಬೇಕು ಅಂತ ಹೇಳಿ ರೋಹಿಣಿ ವಕೀಲರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಮೊಬೈಲ್ ನಿಂದ ಕಾನೂನು ಬಾಹಿರವಾಗಿ ಕೆಲವೊಂದಿಷ್ಟು ವಿಚಾರಗಳನ್ನು ಪಡೆದುಕೊಂಡಿದ್ದಾರೆ ಅನ್ನೋದು ರೋಹಿಣಿ ಪರವಾಗಿರುವಂತಹ ವಕೀಲರ ವಾದ ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹೂರ್ತಿ ಜಾಯ್ನ್ ಆಗ್ತಾ ಇದ್ದಾರೆ ನರಸಿಂಹೂರ್ತಿ ಒಂದು ಕಡೆ ಮುಖ್ಯ ಕಾರ್ಯದರ್ಶಿಯವರಿಗೆ ದೂರನ ಕೊಟ್ಟ ಮೇಲೂ ಕೂಡ ಈಗ ರೂಪ ಅವರ ವಿರುದ್ಧ ಈಗ ರೋಹಿಣಿ ಅವರ ವಕೀಲರು ಆರೋಪವನ್ನ ಮಾಡ್ತಾರೆ ವಾದವನ್ನ ಮಂಡಿಸ್ತಾರೆ ಸೋ ಏನ್ ವಿಚಾರಗಳಾಗ್ತಾ ಇದೆ ಈಗ ಸದ್ಯದ ಮಟ್ಟಿಗೆ ರೂಪ ಮತ್ತೆ ರೋಹಿಣಿ ನಡುವಿನ ಕಿತ್ತಾಟಕ್ಕೆ ಇದೀಗ ರೋಹಿಣಿ ಅವರು ಕೋರ್ಟ್ ಮರೆ ಹೋಗುವ ಕೆಲಸವನ್ನ ಮಾಡಿದ್ದಾರೆ ಶ್ರುತಿ ರೂಪ ಈ ಹಿಂದೆ ಸೈಬರ್ ವಿಭಾಗದಲ್ಲಿ ಕೆಲಸವನ್ನ ಮಾಡಿದ್ರು ಹೀಗಾಗಿ ಅಧಿಕಾರ ದುರುಪಯೋಗವನ್ನ ಪಡಿಸ್ಕೊಂಡಿದ್ದಾರೆ ಹೀಗಾಗಿ ಅವರ ವಿರುದ್ಧ ನಿರ್ಬಂಧಕಾಜ್ಞೆಗೆ ಜಾರಿಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿಕೊಂಡಿರೋದು ಸಿಟಿ ಸಿವಿಲ್ ಕೋರ್ಟ್ ನಲ್ಲಿ ಅವರ ಪರ ವಕೀಲರು ಇದೀಗ ವಾದವನ್ನ ಮಂಡಿಸ್ತಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ ಅಂದ್ರೆ ಮೊಬೈಲ್ ನಲ್ಲಿ ಹ್ಯಾಕ್ ಮಾಡಿದ್ದಾರೆ ಮೊಬೈಲ್ ಇಂದ ಇವರು ಸಂಬಂಧಪಟ್ಟಂತಹ ಫೋಟೋಗಳೇನಿತ್ತು ಅವನ್ನ ಕದ್ದಿದ್ದಾರೆ ಹೀಗಾಗಿ ಕಾನೂನು ಬಾಹಿರವಾಗಿ ಈ ಮಾಹಿತಿಗಳನ್ನ ಪಡೆದುಕೊಂಡಿದ್ದಾರೆ ಹೀಗಾಗಿ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಈ ನಿಟ್ಟಿನಲ್ಲಿ ನಿರ್ಬಂಧಕಾಜ್ಞೆಯನ್ನ ಹೇರ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರ ಪರ ವಕೀಲರು ಕೋರ್ಟ್ ನಲ್ಲಿ ವಾದವನ್ನ ಮಂಡಿಸ್ತಿರೋದು ಸದ್ಯ ಈ ಸಂಬಂಧ ಈಗಾಗಲೇ ಮುಖ್ಯ ಕಾರ್ಯದರ್ಶಿಗಳಿಗೂ ಕೂಡ ದೂರನ್ನ ಕೊಟ್ಟಿದ್ದೀವಿ ಅಷ್ಟಾದ್ರೂ ಕೂಡ ಚೌಕಟ್ಟು ಮೀರಿ ಮಾತನಾಡ್ತಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಇದೀಗ ಅವ್ರ ಪರ ವಕೀಲರು ಕೋರ್ಟ್ ನಲ್ಲಿ ವಾದವನ್ನ ಮಂಡನೆ ಮಾಡ್ತಿದ್ದಾರೆ ಓಕೆ ನರಸಿಂಹೂರ್ತಿ ಸದ್ಯಕ್ಕೆ ಈ ವಿಚಾರಗಳು ಬಗೆಹರಿಯೋ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ ಅಂತ ಅನ್ಸುತ್ತೆ ಮುಂದೆ ಅದೇ ಕಂಟಿನ್ಯೂ ಆಗ್ತಾ ಹೋಗುತ್ತಾ ಅಂತ ಶ್ರುತಿ ನಿನ್ನೆ ಇಬ್ಬರನ್ನು ಕೂಡ ಮುಖ್ಯ ಕಾರ್ಯದರ್ಶಿಗಳು ಕರೆದು ಮೊನ್ನೆ ಇಬ್ಬರಿಗೂ ಕೂಡ ವಾರ್ನ ಮಾಡಿದ್ರು ಯಾರು ಕೂಡ ಸೋಷಿಯಲ್ ಮೀಡಿಯಾದಾಗಲಾಗ್ಲಿ ಅಥವಾ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ನೀಡಬಾರದು ಅನ್ನೋ ನಿಟ್ಟಲ್ಲಿ ಎಚ್ಚರಿಕೆಯನ್ನ ಕೊಡುವ ಕೆಲಸವನ್ನ ಕೂಡ
ಮಾಡಿದ್ರು. ಅದಾಗಿಯೂ ಕೂಡ ಒಂದಷ್ಟು ಈ ತರಹದ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರ್ತಕ್ಕಂಥ ಕೆಲಸಗಳು ನಡೀತಿದೆ ಅನ್ನೋ ನಿಟ್ಟಿನಲ್ಲಿ ಸಿಂಧೂರಿ ಪರ ವಕೀಲರು ಅಭಿಪ್ರಾಯವನ್ನ ಪಡೆದಿದ್ದಾರೆ. ಅಂದ್ರೆ ಯಾವಾಗ ಇವತ್ತು ರೋಹಿಣಿ ಮತ್ತೆ ಆರ್ಟಿಐ ಕಾರ್ಯಕರ್ತರ ನಡುವಿನ ಸಂಭಾಷಣೆ ಏನಿತ್ತು ಅದು ಹೊರಬಂದಂತಹ ಸಂದರ್ಭದಲ್ಲಿ ಮತ್ತೆ ರೂಪಾರ್ ಅವರು ಒಂದು ಪೋಸ್ಟ್ ಅನ್ನ ಹಾಕಿದ್ರು, ನಾನು ನನ್ನ ಸಂಸಾರವನ್ನ ಉಳಿಸಿಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡ್ತಿದ್ದೀನಿ, ಈ ಹಿಂದೆ ಯಾರ್ಯಾರೆಲ್ಲ ಸಂಸಾರಗಳ ಹಾಳಾಗಿದೆ ಅನ್ನೋದು ಗೊತ್ತಿದೆ ಅನ್ನೋ ನಿಟ್ಟಲ್ಲಿ ರೋಹಿಣಿ ವಿರುದ್ಧವಾಗಿ ಒಂದು ಪೋಸ್ಟ್ ಅನ್ನ ಹಾಕಿದ್ರು. ಹೀಗಾಗಿ ಇವತ್ತು ಅವರ ವಕೀಲರ ಪರ ಇದೀಗ ಸಿಟಿ ಸಿವಿಲ್ ಕೋರ್ಟ್ ನಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡೋ ಕೆಲಸವನ್ನ ಮಾಡಿದ್ದಾರೆ. ಅಲ್ಲಿ ಇದೀಗ ಅವರ ಪರ ಅಂದ್ರೆ ರೋಹಿಣಿ ಪರ ವಕೀಲರು ವಾದವನ್ನ ಮಂಡಿಸಿದ್ದಾರೆ. ಈ ಹಿಂದೆ ರೂಪಾರ್ ಅವರು ಸೈಬರ್ ವಿಭಾಗದಲ್ಲಿ ಕೆಲಸವನ್ನ ಮಾಡ್ತಿದ್ರು, ಹೀಗಾಗಿ ಇಲ್ಲಿ ಮೊಬೈಲ್ಗಳನ್ನ ಹ್ಯಾಕ್ ಮಾಡಿದ್ದಾರೆ, ನನ್ನ ಫೋಟೋಗಳನ್ನ ಕದ್ದಿದ್ದಾರೆ, ಮತ್ತೆ ತೇಜೋವಧೆಯನ್ನ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಅದಕ್ಕೆ ಬೇಕಾದಂತಹ ಪೂರಕವಾದಂತಹ ಫೋಟೋಗಳನ್ನು ತೆಗೆದುಕೊಂಡು ಅದನ್ನ ಮಾಧ್ಯಮಗಳಿಗೆ ಕೊಟ್ಟಿದ್ದಾರೆ. ಈ ಮೂಲಕ ತೇಜೋವಧೆ ಕೆಲಸವನ್ನ ಮಾಡ್ತಿದ್ದಾರೆ, ರೂಪಾ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ. ಹೀಗಾಗಿ ಅವರು ಚೌಕಟ್ಟಿ ಮೀರಿ ಮಾತನಾಡ್ತಿದ್ದಾರೆ, ಮುಖ್ಯ ಕಾರ್ಯದರ್ಶಿಗಳ ಎಚ್ಚರಿಕೆ ಇದ್ರೂ ಕೂಡ ಈ ರೀತಿಯಾಗಿ ಮಾತನಾಡ್ತಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಇದೀಗ ವಾದವನ್ನ ಮಂಡನೆ ಮಾಡಿದ್ದಾರೆ. ಸದ್ಯ ಇದೀಗ ಬರ್ತಿರೋ ಮಾಹಿತಿ ಪ್ರಕಾರ ಮಾನ್ಯ ನ್ಯಾಯಾಧೀಶರು ನಾಳೆಗೆ ಆದೇಶವನ್ನ ಕಾಯ್ದಿರ್ತಿದ್ದಾರೆ. ಅಂದ್ರೆ ರೋಹಿಣಿ ಪರ ವಕೀಲರ ಆದೇಶವನ್ನ ಅಂದ್ರೆ ಅವರ ವಾದವನ್ನ ಕೇಳಿದ ನಂತರ ನಾಳೆಗೆ ಆದೇಶವನ್ನ ಮಾನ್ಯ ನ್ಯಾಯಾಧೀಶರು ಕಾಯ್ದಿರಿಸಿದ್ದಾರೆ. ಶ್ರುತಿ, ಓಕೆ ನರಸಿಂಹಮೂರ್ತಿ, ಥ್ಯಾಂಕ್ ಯು ತುಂಬಾ ಕಂಪ್ಲೀಟ್ ಮಾಹಿತಿಗಾಗಿ. ಸದ್ಯಕ್ಕೆ ಸಿಟಿ ಸಿವಿಲ್ ಕೋರ್ಟ್ ನಲ್ಲಿ ರೋಹಿಣಿ ಸಿಂಧೂರಿ ಅವರ ಪರ ವಕೀಲರು ವಾದವನ್ನು ಕೂಡ ಮಂಡಿಸಿದ್ದಾರೆ. ನಾಳೆಗೆ ಆದೇಶವನ್ನ ಕಾಯ್ದಿರಿಸಿದೆ ಸಿಟಿ ಸಿವಿಲ್ ಕೋರ್ಟ್. ಈಗಾಗಲೇ ರೋಹಿಣಿ ಸಿಂಧೂರಿ ಅವರ ಪರವಾದಂತಹ ವಕೀಲರ ವಾದವನ್ನ ಆಲಿಸಿದಂತಹ ಸಿಟಿ ಸಿವಿಲ್ ಕೋರ್ಟ್ನ ನ್ಯಾಯಾಧೀಶರು ಸೊ ಈಗ ನಾಳೆಗೆ ಅದರ ಆದೇಶವನ್ನ ಹೇಳಿದ್ದಾರೆ, ನಾಳೆಗೆ ಆದೇಶವನ್ನ ಕಾಯ್ದಿರಿಸಿದ್ದಾರೆ. ಸೊ ಮಧ್ಯಂತರ ಅರ್ಜಿಯನ್ನ ಅಂದ್ರೆ ಮಧ್ಯಂತರ ತೀರ್ಪಿಗೋಸ್ಕರ ಮಧ್ಯಂತರ ಆದೇಶಕ್ಕೆ ಮನವಿಯನ್ನ ಮಾಡ್ಕೊಂಡಿದ್ದು ಸಿಂಧೂರಿ ಪರ ವಕೀಲರು. ಸಾಕಷ್ಟು ಆರೋಪಗಳನ್ನ ರೂಪಾ ಅವರ ವಿರುದ್ಧ ತಮ್ಮ ವಾದದ ಮುಖಾಂತರ ಮಂಡಿಸಿದ್ರು ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ರೋಹಿಣಿ ಸಿಂಧೂರಿ ಅವರ ಪರ ವಕೀಲರು. ಸೊ ಮಧ್ಯಂತರ ಆದೇಶ ಕೊಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ರು. ಬಟ್ ಇವರ ವಾದ ಆಲಿಸಿದ ನಂತರ ನ್ಯಾಯಮೂರ್ತಿಗಳು ಇದೀಗ ನಾಳೆಗೆ ಆದೇಶವನ್ನ ಸಿಟಿ ಸಿವಿಲ್ ಕೋರ್ಟ್ ಕಾಯ್ದಿರಿಸಿದೆ. ನೋಡಬೇಕು ನಾಳೆ ಏನಾಗುತ್ತೆ, ಯಾವ ಆದೇಶ ಹೊರ ಬರುತ್ತೆ ಅಂತ ಹೇಳಿ. ಸೊ ಎಲ್ಲೋ ಒಂದು ಕಡೆ ರೋಹಿಣಿ ಸಿಂಧೂರಿ ಅವರ ಪರ ವಕೀಲರು ಕೂಡ ರೂಪಾ ಅವರ ವಿರುದ್ಧ ಇದೀಗ ಸಾಲು ಸಾಲು ಆರೋಪಗಳನ್ನ ಇವತ್ತು ಮಾಡಿದ್ದಾರೆ. ನ್ಯಾಯಾಧೀಶರ ಮುಂದೆ ಇವತ್ತು ಸಾಕಷ್ಟು ರೀತಿಯಾದಂತಹ ಆರೋಪಗಳನ್ನ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನೋಡಿ, ರೋಹಿಣಿ ಪರ ವಕೀಲರ ವಾದ ಮುಕ್ತಾಯ ಆಯ್ತಲ್ಲ, ಸೊ ನಾಳೆಗೆ ಅದರ ಆದೇಶ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಸೊ ರೂಪಾ ಅವರು ಸೈಬರ್ ವಿಭಾಗದಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ತಮ್ಮ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ. ಸಾಕಷ್ಟು ರೀತಿಯಾದಂತಹ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ಗಳನ್ನ ಅವರು ಕದ್ದಿದ್ದಾರೆ ಅನ್ನೋದು ಇದೀಗ ಗಂಭೀರ ಸ್ವರೂಪದ ಆರೋಪ ಕೇಳಿ ಬರ್ತಾ ಇರುವುದು. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಜಾಯ್ನ್ ಆಗ್ತಿದ್ದಾರೆ. ನರಸಿಂಹಮೂರ್ತಿ, ಇದೀಗ ಮಧ್ಯಂತರ ಆದೇಶಕ್ಕೆ ಸಿಂಧೂರಿ ಪರ ವಕೀಲರು ಮನವಿ ಮಾಡ್ಕೊಂಡಿದ್ರು, ಬಟ್ ಈಗ ವಾದ ಮುಕ್ತಾಯ ಆಗಿದೆ, ನಾಳೆಗೆ ಆದೇಶ ಕಾಯ್ದಿರಿಸಿದೆ, ಏನಾಗಬಹುದು ಅಂತ ಅನ್ಸುತ್ತೆ. ಸೊ ರೋಹಿಣಿ ಸಿಂಧೂರಿ ಅವರ ಪರ ವಕೀಲರು ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು? ಸುತೇವೆ, ಮಾನ್ಯ ನ್ಯಾಯಾಧೀಶರು ಈಗ ರೋಹಿಣಿ ಸಿಂಧೂರಿ ಪರ ವಕೀಲರ ವಾದವನ್ನ ಆಲಿಸಿದ ನಂತರ ನಾಳೆಗೆ ಅವರ ಆದೇಶವನ್ನ ಕಾಯ್ದಿರಿಸಿದ್ದಾರೆ. ಅಂದ್ರೆ ನಾಳೆಗೆ ಆದೇಶವನ್ನ ಮಾನ್ಯ ನ್ಯಾಯಾಧೀಶರು ಕಾಯ್ದಿರಿಸಿರೋದು. ಇಲ್ಲಿ ಪ್ರಮುಖವಾಗಿ ರೋಹಿಣಿ ಪರ ವಕೀಲರು ಒಂದಷ್ಟು ಕೋರ್ಟ್ ಮೇಲೆ ವಾದವನ್ನ ಮಂಡಿಸಿದ್ದಾರೆ, ಒಂದಷ್ಟು ಆಕ್ಷೇಪಗಳನ್ನ ಎತ್ತಿದ್ದಾರೆ. ಈ ಹಿಂದೆ ರೂಪಾರ್ ಅವರು ಸೈಬರ್ ವಿಭಾಗದಲ್ಲಿ ಕೆಲಸವನ್ನ ಮಾಡಿದ್ರು, ಈ ನಿಟ್ಟಿನಲ್ಲಿ ಒಂದಷ್ಟು ಅಧಿಕಾರವನ್ನ ದುರುಪಯೋಗವನ್ನ ಪಡೆದುಕೊಂಡಿದ್ದಾರೆ. ಅಂದ್ರೆ ಅವರು ಈ ಹಿಂದೆಯೇ ಆರೋಪವನ್ನ ಮಾಡಿದಂತೆ ಅವರ ಮೊಬೈಲ್ ಅನ್ನ ಹ್ಯಾಕ್ ಮಾಡಿ ಆ ಫೋಟೋಗಳನ್ನ ಮಾಧ್ಯಮಗಳಿಗೆ ಕೊಡೋ ಕೆಲಸವನ್ನ ಮಾಡಿದ್ದಾರೆ. ಹೀಗಾಗಿ ಮೊಬೈಲ್ ಅನ್ನ ನನ್ನ ಮೊಬೈಲ್ ಏನಿದೆ ಅದನ್ನ ಹ್ಯಾಕ್ ಮಾಡಿದ್ದಾರೆ ರೋಹಿಣಿಯವರ ಮೊಬೈಲ್ನ ಅನ್ನೋ ನಿಟ್ಟಿನಲ್ಲಿ ಮೊನ್ನೆ ನ್ಯಾಯಾಲಯದಲ್ಲಿ ವಾದವನ್ನ ಮಂಡನೆ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ರೂಪಾ ಅಧಿಕಾರದಲ್ಲಿ ಇಟ್ಕೊಂಡು ಕೂಡ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ. ಈ ಹಿಂದೆಯೇ ಅಂದ್ರೆ ಮೊನ್ನೆಯೇ ಮುಖ್ಯ ಕಾರ್ಯದರ್ಶಿಗಳಿಗೆ ದೂರನ್ನ ಕೊಡಲಾಗಿತ್ತು, ಮುಖ್ಯ ಕಾರ್ಯದರ್ಶಿಗಳು ಸೂಚನೆಯನ್ನ ಕೊಟ್ಟಿದ್ರು, ಯಾರು ಕೂಡ ಚೌಕಟ್ಟು ಮೀರಿ ಮಾತನಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನ ಕೊಡೋ ಕೆಲಸವನ್ನ ಸಹ ಮುಖ್ಯ ಕಾರ್ಯದರ್ಶಿಗಳು ಮಾಡಿದ್ರು. ಅಷ್ಟಾದ್ರೂ ಕೂಡ ರೂಪಾರ್ ಅವರು ಚೌಕಟ್ಟು ಮೀರಿ ಮಾತನಾಡ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ರೋಹಿಣಿ ಪರ ವಕೀಲರು ಕೋರ್ಟ್ ನಲ್ಲಿ ವಾದವನ್ನ ಮಂಡಿಸಿದ್ರು. ಈ ನಿಟ್ಟಿನಲ್ಲಿ ಇವರ ಅಂದ್ರೆ ಮಧ್ಯಂತರ ಆದೇಶವನ್ನ ಕೊಡಬೇಕು, ಇವ್ರ ಮೇಲೆ ನಿರ್ಬಂಧಕಾಜ್ಞೆಯನ್ನ ವಿಧಿಸಬೇಕು ಅನ್ನೋ ನಿಟ್ಟಿನಲ್ಲಿ ರೋಹಿಣಿ ಪರ ವಕೀಲರು ಮಾನ್ಯ ನ್ಯಾಯಾಲಯಕ್ಕೆ ಮನವಿಯನ್ನ ಮಾಡಿಕೊಂಡಿದ್ರು. ಇದೀಗ ನಾಳೆಗೆ ಆ ಆದೇಶವನ್ನ ಮಾನ್ಯ ನ್ಯಾಯಾಧೀಶರು ಕಾಯ್ದಿರ್ತಿರೋದು.
ಓಕೆ ನರಸಿಂಹಮೂರ್ತಿ, ಥ್ಯಾಂಕ್ ಯು ತಮ್ಮಲ ಕಂಪ್ಲೀಟ್ ಮಾಹಿತಿಗಾಗಿ. ಎಸ್, ಮಧ್ಯಂತರ ಆದೇಶಕ್ಕೆ ಸಿಂಧೂರಿ ಪರ ವಕೀಲರು ಮನವಿಯನ್ನ ಮಾಡಿಕೊಂಡಿದ್ರು. ರೋಹಿಣಿ ಪರ ವಕೀಲರ ವಾದ ಮುಕ್ತಾಯ ಆದ ಮೇಲೆ ನಾಳೆಗೆ ಆದೇಶವನ್ನ ಕಾಯ್ದಿರಿಸಿದೆ ಸಿಟಿ ಸಿವಿಲ್ ಕೋರ್ಟ್. ನೋಡಬೇಕು ನಾಳೆ ಯಾವ ಆದೇಶವನ್ನ ಸಿಟಿ ಸಿವಿಲ್ ಕೋರ್ಟ್ ಕೊಡುತ್ತೆ ಅಂತ ಹೇಳಿ. ಸೊ ಮಧ್ಯಂತರ ಆದೇಶಕ್ಕೆ ಮನವಿ ಮಾಡಿದಂತಹ ಸಿಂಧೂರಿ ಪರ ವಕೀಲರು ಸಾಕಷ್ಟು ರೀತಿಯಾದಂತಹ ಆರೋಪಗಳನ್ನು ರೂಪ ಅವರ ವಿರುದ್ಧ ಮಾಡಿದ್ದಾರೆ. ರೋಹಿಣಿ ಅವರ ವಿರುದ್ಧ ಸುಮ್ಮನೆ ಅಪಪ್ರಚಾರ ಮಾಡ್ತಾ ಇದ್ದಾರೆ, ಅವರ ತೇಜೋವಧೆಯನ್ನ ಮಾಡ್ತಾ ಇದ್ದಾರೆ ಅನ್ನೋ ಗಂಭೀರ ಆರೋಪಗಳನ್ನ ಮಾಡೋದ್ರ ಜೊತೆಗೆ ರೂಪಾ ಅವರು ತಮ್ಮ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ. ಸೊ ಅವರು ಸೈಬರ್ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನ ಮೊಬೈಲ್ ನಿಂದ ಅವರು ತೆಗೆದಿದ್ದಾರೆ, ಅಂದ್ರೆ ಹ್ಯಾಕ್ ಮಾಡಿರೋ ರೀತಿಯಲ್ಲಿ ಅವರು ವಾದವನ್ನ ಮಂಡಿಸಿದ್ದಾರೆ. ಸೊ ನೋಡಬೇಕು ಮಧ್ಯಂತರ ಆದೇಶಕ್ಕೆ ಇನ್ನೂ ಕೂಡ ನಾಳೆ ಏನು ಹೇಳ್ತಾರೆ ಅಂತ ಹೇಳಿ ಸಿಂಧೂರಿ ಪರ ವಕೀಲರ ವಾದ ಮುಗಿದಿದೆ. ಬಟ್ ನಾಳೆ ಏನಾಗುತ್ತೆ, ಕಾನೂನು ಸಮರದಲ್ಲಿ ರೋಹಿಣಿ ಕೈ ಮೇಲಾಗತ್ತಾ? ಮುಖ್ಯ ಕಾರ್ಯದರ್ಶಿ ಸೂಚಿಸಿದ್ರು, ಪದೇ ಪದೇ ಫೇಸ್ಬುಕ್ ನಲ್ಲಿ ರೂಪಾ ಅವರು ಪೋಸ್ಟ್ ಮಾಡ್ತಾ ಇದ್ದಾರೆ, ರೂಪಾ ವಿರುದ್ಧ ನಿರ್ಬಂಧಕ ಆಜ್ಞೆಗೆ ಮನವಿ ಮಾಡಿಕೊಂಡಿದ್ದಾರೆ ರೋಹಿಣಿ ಅವರು. ಸೊ ಕಾನೂನು ಸಮರದಲ್ಲಿ ಏನಾಗಬಹುದು ಹಾಗಾದ್ರೆ, ರೋಹಿಣಿ ಅವರ ಕೈಯೇ ಮೇಲಾಗತ್ತಾ? ಹಾಗಾದ್ರೆ ಮುಖ್ಯ ಕಾರ್ಯದರ್ಶಿ ಅವರು ಸೂಚಿಸಿದ್ರು ಕೂಡ, ಪದೇ ಪದೇ ಫೇಸ್ಬುಕ್ ನಲ್ಲಿ ರೂಪಾ ಅವರು ವಾರನ ನಡೆಸ್ತಲೇ ಇದ್ದಾರೆ ರೋಹಿಣಿ ಸಿಂಧೂರಿ ಅವರ ವಿರುದ್ಧ ಕೆಲವೊಂದಿಷ್ಟು ವಿಚಾರಗಳನ್ನ ಹೇಳ್ತಾ, ಅವರ ಸಂಸಾರದ ವಿಚಾರಗಳನ್ನ ಕೂಡ ಮತ್ತೊಮ್ಮೆ ಬರೆದುಕೊಳ್ಳೋದ್ರ ಮುಖಾಂತರ ಮುಖ್ಯ ಕಾರ್ಯದರ್ಶಿಯವರ ಮಾತನ್ನ ಕೂಡ ಇಲ್ಲಿ ತಳ್ಳಿ ಹಾಕಿದ್ದಾರೆ ಅನ್ನೋ ರೀತಿಯ ಆರೋಪ ಇದೀಗ ರೂಪಾ ಅವರ ವಿರುದ್ಧ ಕೂಡ ಕೇಳಿ ಬರ್ತಾ ಇದೆ. ಸೊ ಸರ್ಕಾರದ ಕಡೆಯಿಂದ ಒಂದು ವಾರ್ನಿಂಗ್ ಬಂದಿದೆ, ಒಂದು ಕಡೆ ಎತ್ತಂಗಡಿ ಶಿಕ್ಷೆಯಾಗಿದೆ. ಇಷ್ಟೆಲ್ಲ ಆದರೂ ಕೂಡ ರೂಪಾ ಅವರು ಈ ಮಟ್ಟಿಗೆ ಮತ್ತೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನು ಬರ್ಕೊಳ್ತಾರೆ ಯಾವ ಕಾರಣಕ್ಕೆ ಅನ್ನೋದು ಈಗ ಹುಟ್ಕೊಳ್ತಾ ಇರುವಂತಹ ಪ್ರಶ್ನೆ. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ನರಸಿಂಹಮೂರ್ತಿ, ಒಂದು ಕಡೆ ಮುಖ್ಯ ಕಾರ್ಯದರ್ಶಿಗಳು ವಾರ್ ಮಾಡಿದ್ರು, ಎಲ್ಲ ಒಂದು ಕಡೆ ರೂಪಾ ಅವರು ಅದನ್ನ ನೆಗ್ಲೆಕ್ಟ್ ಮಾಡಿ ಮತ್ತೆ ಸೋಷಿಯಲ್ ಮೀಡಿಯಾ ವಾರ್ ಅನ್ನ ಮುಂದುವರೆಸಿದ್ರ ರೋಹಿಣಿ ಅವರ ವಿರುದ್ಧ ಅಂತ. ಶ್ರುತಿ, ಅಂದ್ರೆ ಯಾವಾಗ ಮುಖ್ಯ ಕಾರ್ಯದರ್ಶಿಗಳನ್ನ ಭೇಟಿಯಾಗಿ ಇಬ್ರು ಕೂಡ ದೂರುಗಳನ್ನ ಸಲ್ಲಿಸಿದ್ರು, ಆ ಸಂದರ್ಭದಲ್ಲಿ ಮುಖ್ಯ ಕಾರ್ಯದರ್ಶಿಗಳಿಗೂ ಇಬ್ಬರಿಗೂ ಎಚ್ಚರಿಕೆಯನ್ನ ಕೊಟ್ಟಿದ್ರು, ಯಾರು ಕೂಡ ಇನ್ನು ಮುಂದೆ ಮಾಧ್ಯಮಗಳಿಗೆ ಮಾತನಾಡಬಾರದು, ಆ ಬಳಿಕ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಯಾವುದೇ ಪೋಸ್ಟ್ ಗಳನ್ನ ಹಾಕಬಾರದು ಅನ್ನೋ ನಿಟ್ಟಿನಲ್ಲಿ ಮುಖ್ಯ ಕಾರ್ಯದರ್ಶಿಗಳು ಸೂಚನೆಯನ್ನ ಕೊಟ್ಟಿದ್ರು. ಅದಾದ ಬಳಿಕ ನಿನ್ನೆ ಸರ್ಕಾರ ಇಬ್ಬರನ್ನು ಕೂಡ ಎತ್ತಂಗಡಿ ಮಾಡಿತ್ತು. ಅಂದ್ರೆ ಇಬ್ಬರಿಗೂ ಯಾರಿಗೂ ಕೂಡ ಪೋಸ್ಟಿಂಗ್ ಅನ್ನ ತೋರಿಸ್ದೆ ಅವರಿಗೆ ಹುದ್ದೆಯನ್ನ ತೋರಿಸ್ದೆ ಎತ್ತಂಗಡಿಯನ್ನ ಮಾಡಲಾಗಿತ್ತು. ಇದಾದ ಬಳಿಕ ಇವತ್ತು ರೋಹಿಣಿ ಪರ ವಕೀಲರು ರೋಹಿಣಿ ಅವರು ಕೋರ್ಟ್ಗೆ ಹೋಗಿರೋದು ರೂಪಾ ಅವರ ಮೇಲೆ ಇಂಜೆಕ್ಷನ್ ಅನ್ನ ತರೋದಕ್ಕೆ, ನಿರ್ಬಂಧಕ ಆಜ್ಞೆಯನ್ನ ತರೋದಕ್ಕೆ. ಅಂದ್ರೆ ಇವರು ಎಲ್ಲಂದ್ರ ಅಲ್ಲಿ ಮಾತನಾಡ್ತಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನ ಹಾಕ್ತಿದ್ದಾರೆ, ಹೀಗಾಗಿ ಇವ್ರ ಮೇಲೆ ನಿರ್ಬಂಧವನ್ನ ಏರ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವರ ಪರ ರೋಹಿಣಿ ಪರ ವಕೀಲರು ಮಾನ್ಯ ನ್ಯಾಯಾಲಯದಲ್ಲಿ ವಾದವನ್ನ ಮಂಡಿಸಿದ್ದಾರೆ. ಮುಖ್ಯ ಕಾರ್ಯದರ್ಶಿಗಳ ಸೂಚನೆ ಇದ್ರು ಕೂಡ ಅವರು ಮಾತನಾಡ್ತಿದ್ದಾರೆ, ಹೀಗಾಗಿ ಇವ್ರ ಮೇಲೆ ನಿರ್ಬಂಧಕ ಆಜ್ಞೆಯನ್ನ ಸೇರ್ಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದಾರೆ. ನಾಳೆ ಬಹುತೇಕ ರೂಪಾ ಅವರ ವಕೀಲರು ಕೋರ್ಟ್ಗೆ ಹಾಜರಾಗಬಹುದು, ಅವ್ರ ಪರ ವಾದ ಮಂಡನೆಯನ್ನ ಸಹ ಮಂಡಿಸಬಹುದು. ಆ ಬಳಿಕ ಮಾನ್ಯ ನ್ಯಾಯಾಲಯ ಆದೇಶವನ್ನ ನೀಡಲಿದೆ. ಓಕೆ ನರಸಿಂಹಮೂರ್ತಿ, ಥ್ಯಾಂಕ್ ಯು ತಮ್ಮ ಕಂಪ್ಲೀಟ್ ಮಾಹಿತಿಗೆ.